ಇಲ್ಲಿ ಹೊಲದನ್ ಕಾಳು ಸುಗ್ಗಿಯಾಗಿ ಬಂದ ಕೂಡ ಮಾರಿ ಹೋಗಿ ಬಣ್ಣ ಹಚ್ಕೊಂಡವ್ರು ನಾವು. ಹ್ಮ್, ಏನ್ರಿ ಮನ್ಯಾನ ಕಾಳು ಎಷ್ಟು ಮಾರಿ ಮನ್ಯಾಗ ಬೇಸ್ಕೊಂಡ್ ಹೊಡಸ್ಕೊಂಡ್ ಅನಿಸ್ಕೊಂಡ್ ಬಣ್ಣ ಹಚ್ಚಿ ಕ್ಯಾಚಿ ಹೊಡೆದವ್ರು ನಾವು. ಸರ್ಕಾರದಿಂದ ಬಂದಂತ ಅನುದಾನ ಸದ್ವಿನಿಯೋಗ ಮಾಡಕ್ ನಮಗಿನ್ ಬ್ಯಾನ್ ಏನೈತಿ? ನಾವು ತಿನ್ನಾಕ ಹುಟ್ಟಿದಾರಲ್ಲ, ಅದನ್ನ ಏನು ನಾವು ದುಡಿಬೇಕು, ದೇವ್ರ ಕೊಡೋ ಒಪ್ಪ ನಮ್ ಬದುಕು ಅಂತ ಬಂದ್ವಿ ನಾವು. ಹಿಂಗ್ ಕೊಟ್ಟವ್ರು ಮತ್ತೆ ಅದ್ರ ಜೊತೆಗೆ ನಮ್ಮ ತಾಯಿ ತಂದೆ ಒಳ್ಳೆ ಸಂಸ್ಕಾರಯುತವಾಗಿದ್ದಂಥವ್ರು ಒಳ್ಳೆ ಒಂದು ನಮಗೆ ಬದುಕಿನ ದಾರಿ ತೋರಿಸಿದ್ರು. ಬದುಕಿನ ಬುದ್ಧಿ ಹೆಂಗಿರ್ಬೇಕು, ಬದುಕಿನ ಬುದ್ಧಿ ಅದು ಹಳಸಬಾರ್ದ, ಒಗತಿಯಾಗಿರ್ಬೇಕು, ಸುವಾಸನೆ ಯುಕ್ತವಾಗಿರ್ಬೇಕು, ಸಂದರ್ಭಾನುಸಾರ ಎಲ್ಲರಿಗೂ ಹಂಚಿ ತಿನ್ನತಕ್ಕಂತ ಬುದ್ಧಿ ಆಗ್ಬೇಕಾದಂತಕ್ಕಂಥ ಪಾಠನ ನನ್ನ ತಂದೆ ತಾಯಿ ಕಲಿಸಿರ್ತಕ್ಕಂಥ ವಿಶೇಷವಾಗಿ ನನ್ನ ತಾಯಿ. ಮಧ್ಯಾಹ್ನ ನೋಡಿದ್ರೆ ತಾಲೀಮ್ ನೋಡಕ್ಕ ಅವಾಗ ಗ್ರಾಮೀಣ ಭಾಗದಾಗ ಆ ಬ್ಯಾರೆ ಅಮ್ಮ ಏನು ಇದ್ದಿದ್ದಿಲ್ಲರಿ ಮನರಂಜನೆ. ತಾಲೀಮ್ ನೋಡಕ್ಕೂ ಹೆಣ್ಮಕ್ಳು ಬರ್ತಿದ್ರು ನಾಟಕ ನೋಡಕ್ ಅಷ್ಟೇ ಅಲ್ಲ, ತಾಲೀಮ್ ಹಚ್ಚಿದ್ರು ತಾಲೀಮ್ ನೋಡಕ್ಕ ಬರ್ತಿದ್ರು ನಾಟಕ. ಬಂದಾಗ ನಮ್ಮವ್ವ ಬಾಳೆಹಣ್ಣು ತೊಂಬರ್ತಿದ್ಲು, ಬಾಲ್ಯ ಒಳ ಕರೆದು ಬಾಳೆಹಣ್ಣು ಸುಲ್ಪ ಸುಲ್ ಕೊಡ್ತಿದ್ಲು ನಮ್ಗೆ ಪ್ರಾಕ್ಟೀಸ್ ಕೊಡ್ತಿದ್ಲು. ಅಷ್ಟು ಮಾಡಿ ಒಂದ್ ಚರಿ ತುಂಬಾ ಹಾಲು ತೊಗೊಂಬಂದ ಸೆರಗ್ ಮರಿ ಮಾಡಿ ನನಗೆ ಹಾಲು ಕೊಡ್ತಿದ್ಲು ನಮ್ಮವ್ವ ದಿನ. ಅಂತ ತಾಯಿ ಅದು ಅಂತ ತಂದೆ ತಾಯಿ ಕಂಡಿದ್ದೇ ನಾವೊಂದು ಎಷ್ಟೋ ಜನ್ಮದ ಪುಣ್ಯ. ಅವರು ಬದುಕಿನ ದಾರಿ ತೋರಿಸ್ಕೊಟ್ರು, ಅಚ್ಚುಕಟ್ಟಾಗಿ ಬದುಕಿನ ಬುತ್ತಿ ಕಟ್ಟಿಟ್ಟು ಹೋದ್ರ. ಬರ್ರಿ ಬೀಗ್ರ ಊಟ ಮಾಡೋಣ. ಏ ಬಾಳ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಆಂತರ್ಯದ ಅಂತರಾಳದಲ್ಲಿ ಅದೇನೋ ಅತೃಪ್ತಿ, ಅದೇ ತರದೋ ಅಶಾಂತಿ, ಅದೇ ತಕೋ ಅನಪೇಕ್ಷಿತ ಧೈರ್ಯ. ಈ ಎಂಟದಿಯ ದಶಕಂಠ ರಾವಣನನ್ನ ಬೆರುವ ಅದೃಶ್ಯ ಶಕ್ತಿ ಯಾವುದು? ಅದೇನು ವಿವಿಧ ಲಲಾಟ ಲಿಖಿತವಾದ ವಿಧಾತನೇ? ಪಾಪ ಆ ವಿಧಾತನು ತನ್ನ ಪಟ್ಟವನ್ನೆಲ್ಲವನ್ನು ಗಂಟು ಕಟ್ಟಿ ನನ್ನ ಪಾದದಡಿಯಲ್ಲಿಟ್ಟು ನನ್ನ ಅರಮನೆಯಲ್ಲಿ ಪಂಚಾಂಗವನ್ನೋದುವ ಪುರೋಹಿತನಾಗಿದ್ದಾನೆ ಆ ಬ್ರಹ್ಮ. ಹಾಗಾದರೆ ನಿಮಿಷ ನಿಮಿಷಕ್ಕೂ ನನ್ನನ್ನು ನಿಶ್ಶಕ್ತನನ್ನಾಗಿ ಮಾಡುತ್ತಿರುವ ಕಾಡದ ಕೈ ಯಾವುದು? ಅದೇನು ಈ ಪ್ರಪಂಚದಲ್ಲಿ ನನಗಿಂತಲೂ ಪರಾಕ್ರಮವೇ, ಪುರಭೂತವೇ, ಪ್ರಚಂಡವೇ? ನಾನು ಚತುರ್ದಶ ಭುವನ ಭಯಂಕರ ಲಂಕಾಧೀಶ್ವರ ರಾವಣ, ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಭುದ್ಧ ರಾವಣ, ಬ್ರಹ್ಮಾಂಡದ ಎಲ್ಲ ತಂಡೋಪ ತಂಡಗಳನ್ನು ಚಂಡಾಡಬಲ್ಲ, ದಂಡು ದಾಳಿಗಳ ಮಂಡಲ ನಾಯಕರ ಗಂಡರಿಯ ಗಂಡರ ಗಂಡ ಪ್ರಚಂಡ ರಾವಣ. ಯಾವ ಒಲಿಂಪಿಕ್ನವರು ಓಡಿ ಬರೋಕ್ಕಾಗಲ್ಲ ನಿಮ್ಮ ಮುಂದೆ, ಯಾವ ಒಲಿಂಪಿಕ್ನವರು ಓಡಿ ಬರೋಕ್ಕಾಗಲ್ಲ ಅಂದೆ. ಯಪ್ಪ ಸ್ಪೀಡ್ ಬಂದ್ರಿ ಬಂದ್ರಿ, ಕಾರ್ನಾಗ ಬರೋಕ್ಕಾಗಲಿಲ್ಲ ನಾವು. ಹಾಂ ನಿಜ ಟೈಟಲ್ ಬಾಳ ಒಪ್ತ ನನಗ, ಬದುಕಿನ ಬುತ್ತಿ ಅಂತ ಏನ್ ಮಾಡಿಲ್ಲ ಅದು ನಿಜವಾಗ್ಲೂ ಒಳ್ಳೆ ಸೇವಾ. ಬಾಳಗೂ ಬಹಳ ಖುಷಿ ಆಯ್ತು ನಿಮ್ಮನ್ನ ಭೇಟಿ. ಗಪ್ಪನ ಕಂಡುಕೊಳ್ಳಿ ಅಂದ್ರೆ ಬರೀ ಬೀಗ್ರ ಬೇರಿ ಋಣಾನುಬಂಧ ಇರ್ಬೇಕಂತಾರ, ಋಣಾನುಬಂಧ ಇರ್ಬೇಕಂತಾರ ಹಂಗ ನಮ್ಮ ನಿಮ್ಮ ಋಣಾನುಬಂಧ ಇವತ್ತು. ಇಲ್ಲಿ ನಾನು ಮನಿ ಬಂದು ಉಣ್ಣವ. ಹ್ಮ್ ಬಾಳ ಹತ್ತಷ್ಟೇ ಚಾಂದ ಚಾಚ ಕುಡಿ ಚಟ ಇಲ್ಲ ನಮಗೆ.
ಸ್ವಾದನ ಕಾರಣವಾಗಿ ಹೋಗಿ ಊಟ ಮಾಡ್ತೇನೆ. ಅದು ಮನಿ ಇದ್ದಂಗ, ನಮಗೆ ಮನಿ ಇದ್ದಂಗ ಮನಿ ಊಟನೇ ಎಲ್ಲಾ ಪ್ರದೇಶದಲ್ಲಿ ಕೊಡ್ತಾನ ಹುಡುಗ. ಆ ಕಾರಣವಾಣಿ ಅಂತ ನಾನ್ ಜನ್ಮದಾಗ ಮರ್ಯಾದಲ್ಲ, ನೀವು ನಿಮ್ಮನ್ ಭೇಟಿ ಮಾಡಿಸ್ತಲ್ಲ ಅದ ಪುಣ್ಯಾತ್ಮ. ಹೌದಲ್ಲ, ಬಹಳ ಖುಷಿ ಆತ. ನಾನು ಗಪ್ಪ ಮಕ್ಕನ್ ಬಿಟ್ಟಿದ್ನಲ್ಲ ಅದಕ್ಕೆ ಅನ್ನ ಬರ್ರಿ ಇಲ್ಲ ನನಗೆ ಉತ್ತರ ಕರ್ನಾಟಕದ ಅದ ಏನ ಟೈಟಲ್ ಇಟ್ಟಿರಲ್ಲ, ನಾವು ಕರೀತಕ್ಕಂತ ಪದ್ಧತಿ ಎಲ್ಲಿ ನೀವು ಬೆಂಗಳೂರಿಗೆ ಹೋಗಿರಿ ಮೈಸೂರಿಗೆ ಎಲ್ಲ ಜನರಲ್ಲ ಅದನ್ನ ಬಿಟ್ಟು ಕೊಟ್ಟಿಲ್ಲ, ಅದಕ್ಕೆ ಖುಷಿ ಅನಿಸ್ತ ಮಗ. ಅಲ್ಲ ಅಲ್ಲ, ಆ ಒರಿಜಿನಾಲಿಟಿ ಇದ್ದಾಗನ ಆ ನಮ್ಮ ಈ ಭಾಷೆಗೆ ಅದೊಂದು ಬಹಳ ತಾಕತ್ತಿಂದ ಭಾಷೆ ನಮ್ದು ಆತ್ಮ ಅದು. ಬರ್ ಸರ್. ಬೀಗರು ಬಂದಾಗಪ್ಪ ಮನೆಗೆ ಮನೆಗೆ ಯಾರು ಹುಣ್ಣ ಬಂದ್ರು ಏನು ಭಯ. ನಮ್ಮ ಅಪ್ಪ ಬಂದಿದ್ದು ಬಹಳ ಖುಷಿ ಆಯ್ತು ನನಗೆ, ಎಂತ ತೃಪ್ತಿ ಅಂದ್ರೆ ಅಂದ್ರೆ ನೀವು ಸಂದರ್ಶನದೊಳಗೆ ಕೇಳ್ತಕ್ಕಂತ ಪ್ರಶ್ನೆಗಳ ಅವ್ರು ಉತ್ತರ ಕೊಡ್ತಕ್ಕಂಥ ಸಿಸ್ಟಮ್ ಆಮೇಲೆ ನೀವು ಕೇಳ್ತಕ್ಕಂಥ ರಿಯಾಲಿಟಿ ಅಂದ್ರೆ ಭಾವಿ ಭವಿಷ್ಯದೊಳಗೆ ಇರ್ತಕ್ಕಂಥ ಯುವಕರು ಯುವತಿಯರಿಗೆ ನಾವ್ ಏನ್ ಮಾಡಿದ್ರು ಸಮಾಜದಾಗ ನಮಗ್ ದುಡಿಮೆ ಸಿಗ್ತೈತಿ, ಇದು ಬೇರೆ ಕಳು ತುಡು ಮಾಡೋದು ಅಲ್ಲಲ್ಲ, ಬದುಕಿನ ನಿಜವಾದ ಬುತ್ತಿ ಗಂಟು ಕಟ್ಕೊಂಡು ಅವ್ರಿಗೆ ಎಲ್ಲರಿಗೂ ಕೊಡಕ್ ಹಚ್ಚಿಬಿಟ್ಟಿಯಲ್ಲ, ಅದಕ್ಕೆ ನೀವು ಸಾವಿರ ಸಾವಿರ ನಮಸ್ಕಾರ ಅಲ್ಲ, ಕೋಟಿ ಕೋಟಿ ಅಭಿನಂದನೆಗಳು. ಯಾಕೆ ಗೊತ್ತಾ, ಈಗ ಸಣ್ಣ ಸಣ್ಣ ಪ್ರತಿಭೆ ಬಂದ ನಿಂತಿಲ್ಲ, ನಾನು ಬಹಳ ಸಣ್ಣವ ನಿಮ್ ಮುಂದ ನಿಂದ್ರಕ. ನಮ್ಮ ಉತ್ತರ ಕರ್ನಾಟಕದ ಅತಿ ಎತ್ತರಕ್ಕೆ ಎತ್ತರಕ್ಕೆ ಬೆಳೆಸಿದಂಥವ್ರು ನೀವು. ಈಗ ನಮ್ಮ ವೀಕ್ಷಕರಿಗೆ ಗೊತ್ತಾಗೋದ್ರಿಂದ ಕೇಳ್ತೀನಿ, ಅವರಿಗೆ ನಿಮ್ಮ ಪರಿಚಯ ಸಂಕ್ಷಿಪ್ತವಾಗಿ ಮಾಡಿಕೊಡಿ, ಎಷ್ಟು ವಿಸ್ತಾರವಾಗಿ ಮಾತಾಡೋದು. ಹೌದಾ, ನನ್ನ ಹೆಸರು ಶಿವಪ್ಪ ಭರಮಪ್ಪ ಅದರ ಗುಂಚಿ ಅಂತ. ಅದರ ಗುಂಚಿ ಅದರ ಗುಂಚಿ ಇದು ಇದು ಮಂತಂದ ಹೆಸರು ಮನೆ ಹೆಸರು. ಹಾ, ನಮ್ದು ಗಡಚಿ ಹಂಗ ಹಂಗ ನಿಮ್ಗೆ. ಆಮೇಲೆ ನಮ್ದು ಗ್ರಾಮ ಅರಳಿ ಹೊಂಡ. ಅರಳಿ ಹೊಂಡ, ಅರಳಿ ಹೊಂಡದಲ್ಲಿ ನಿಂತೀವಿ ಈಗ. ಹಾ, ಅರಳಿ ಹೊಂಡ ತಾಲೂಕು ಕಲಘಟಗಿ ಜಿಲ್ಲಾ ಧಾರವಾಡ. ಹಾ, ಅಲ್ಲಿದ್ದೀವಿ ಈಗ. ಅದೇವಿ ಅದೇ ಅಂದ್ರೆ ಗ್ರಾಮ ನಮ್ಮ ಮನಿ ಹಿಂದೈತಿ, ಇಲ್ಲಿ ತೋಟದಾಗ ಮನಿ ಮನೆ ಇದು ತೋಟದ ಮನಿ ಇದೆ. ಊರಾಗ ಮನಿ ಇಷ್ಟೊತ್ತು ಬಂದ್ವಿಲ್ಲ ನಿಮ್ ತೋಟದಾಗ. ಏನೇನು ಮಾಡಿರಿ ತೋಟದಾಗ? ಈಗ ಸಾವಿ ಮಾಡಿದ್ವಿ. ಈಗೇನು ಎಂತ ಸಿರಿಧಾನ್ಯಗಳು ಅಂತಿರಲ್ಲ ಅವ್ರಷ್ಟು ಬಂದಿವಿ. ಅಲಸಂದಿ, ಆಮೇಲೆ ಹೆಸರು, ಆಮೇಲೆ ಉತ್ತು, ಮಡಿಕೆ, ಹೌದಾ, ಜೋಳ, ಶೇಂಗಾ, ಆಮೇಲೆ ಸೋಯಾಬೀನ್, ಇವೆಷ್ಟು ಮಾಡಿರ್ಬೇಕು. ಎಷ್ಟು ಎಕರೆದಾಗ? ಇಲ್ಲೇ ಸುಮಾರು ಈಗ ಒಂದು 14 ಎಕರೆದಾಗ ಮಾಡಿದ್ರೆ. 14 ಎಕರೆದಾಗ. ಹಾ, ಮತ್ತೆ ತೋರಿಸ್ಕೊಂತ ಮಾತಾಡ ಬರಲ್ಲ. ಇದು ತೋಟ, ಮಾವಿನ ತೋಟ. ಹಾ ಹಾ ಹಾ, ಇದು ಮಾವಿನ ತೋಟ. ಹಾ, ಇದನ್ನೊಂದು 10 ಎಕರೆ ಮಾಡಿ ಅಂತ. ಹಾ, ಇವೆಲ್ಲ ಆಪಸ್. ಹಾ, ಆಪಸ್ ಗಿಡಗಳಿವು. ಹಾ, ಆಪಸ್ ಮಾವು ಅಂತಾರಲ್ಲ, ಆಪಸ್ ಮಾವು. ಹಾ, ಆಪಸ್ ಪ್ಯೂರ್ಲಿ ಆಪಸ್ ಇದೆ. ಚಲೋ ಆಕತಿ ಕಾಯಿ. ಹೌದಾ? ಅವೆಂದು ಇಲ್ಲಿ 14 ಎಕರೆ ಆಕತಿ ನಮ್ಮ ಜಮೀನು. ಇಲ್ಲಿ ಬರಿಲ್ಲ ಕೆಂಪು ಒಳ್ಳೈತಲ್ಲ, ಅಲ್ಲಿ ಹೆಚ್ಚು ಹತ್ತ, ಅಲ್ಲೊಂದು 10.5 ಎಕರೆ ಐತಿ. ಅಲ್ಲಿ ಇಲ್ಲಿ ಕೊಟ್ಟು ಎಷ್ಟು ಎಕರೆ ಜಮೀನ್ ಐತೆ? ಅದೊಂದು 24-25 ಎಕರೆ. 25 ಎಕರೆ ಪೂರ್ವ ಅವ್ರು ಮಾಡಿದ್ದ? ಎಲ್ಲ ಮಾಡಿದ್ದ, ಅವ್ರ ಮಾಡಿದ್ದ. ಇನ್ನು ನಾವು ಏನು ನಮ್ಮ ಕೈಯಿಂದ ಮಾಡೋಕ್ಕಾಗಿಲ್ಲ, ಇದ್ದಿದ್ದನ್ನ ಬಚಾವ್ ಮಾಡ್ಕೊಂಡು ಹೋಗೋದಾಗೈತಿ. ಬಚಾವ್ ಮಾಡ್ಕೊಂಡು ಹೋಗೋದು ಕಷ್ಟ ಆಗೈತಿ ಈಗಿನ ಕಾಲದಾಗ. ಯಾಕಂದ್ರೆ ನಾವು ಒಬ್ಬರೇ ತಂದೆ ತಾಯಿ ಹೊಟ್ಟಲೆ. ಏನು ಅಪ್ಪ ಅಮ್ಮನ ಹೆಸರೇನು? ನಮ್ಮ ತಂದೆ ಹೆಸರು ಭರಮಪ್ಪ, ತಾಯಿ ಹೆಸರು ಲಕ್ಷ್ಮವ್ವ. ಇಬ್ಬರು ಅಕ್ಕ ನನಗೆ, ಅದ್ರಾಗ ನಾನೇ ಸಣ್ಣ. ನನಗೆ SLC ಮಟ್ಟ ಸರಿ ಕಲಿಸಿದ್ರೆ ಧಾರವಾಡದಾಗ ಶಿಕ್ಷಣ ಆತಂತೆ. SLC ಮುಗಿಸ್ಕೊಂಡು ಮತ್ತೆ ಕೃಷಿಗೆ ಬಂದ್ವಿ. ಮತ್ತೆ ಅವಾಗ ಸಮಸ್ಯೆ ಇತ್ತು, ತಂದೆ ತಾಯಿಗಳು ವಯಸ್ಸಾಗಿತ್ತು. ಕೃಷಿಗೆ ಅಂತ ಬಂದು ಕೃಷಿ ಶುರು ಮಾಡಿದ್ವಿ. ಅದು ಕ್ರಮೇಣ ಊರಾಗ ಸಾಂಸ್ಕೃತಿಕವಾಗಿ ಅಂತ ಇಕಾಸ ಭಜನಾ ಸಂಘ ಮಾಡಿದ್ರೆ, ಭಜನಾ ಸಂಘದಾಗ ಹೋದ್ವಿ. ಆಮೇಲಿಂದ ಒಂದು ನಾಟಕ ಸಂಘ ಶುರು ಮಾಡಿದ್ವಿ. ಹೆಂಗ್ ಬಂತ ಆಸಕ್ತಿ? ಅಂದ್ರೆ ಹುಡುಗರು ಮಾಡಿದಾರೆ, ನನಗೆ ಅದ್ರ ಬಗ್ಗೆ ಕಲೆ ಬಗ್ಗೆ ಗೊತ್ತಿದ್ದಿಲ್ಲ, ನನಗೆ ನಾಟಕ ಅಂದ್ರೆ ಗೊತ್ತಿಲ್ಲ ನಮಗೆ.
ಅವು ಎಲ್ಲಾರು ಕುಡ್ಕೊಂಡು ಮಾತಾಡ್ಕೊಂಡಿಲ್ಲ, ನಾವು ಒಂದು ನಾಟಕ ಹಚ್ಚೋಣ, ಬೇರೆ ಊರಾಗ ನಾಟಕ ಹಚ್ಚಾರ, ಆ ಊರಾಗ ಹಚ್ಚಾರ, ಈ ಊರಾಗ ಹಚ್ಚಾರ, ನಾವು ಒಂದು ಹಚ್ಚೋಣ ಅಂತಂದು ಒಂದು ನಾಟಕ ಹಚ್ಚಿದ್ವಿ. ಅದು ಜಗಜ್ಯೋತಿ ಬಸವೇಶ್ವರ 1977 1977 ಬಸವಣ್ಣವ್ರ ನಾಟಕ ಹಚ್ಚಿದ್ವಿ. ನನಗೆ ಕೊಂಡಿ ಮಂಚನ ಪಾತ್ರ ಕೊಟ್ರು, ಕೊಡೋರು ಕೊಂಡಿ ಮಂಚನ ಪಾತ್ರ ಕೊಟ್ಟರು. ಮುಂಚೆಲ್ಲ ಇಲ್ಲಿ ಎತ್ತಿನ ಮೇಸ್ತಿದ್ವಿ, ಅವಾಗ ಇವು ಸಾಗುವಳಿ ಇದ್ದಿದ್ದಲ್ಲ, ಪಡ ಇದ್ವು. ನನಗೆ 2 ಗಂಟೆಗೆ ಮಾತು ಭಯಪಟ್ಟ ಆಗ್ಬಿಟ್ಟು, 26 ಮಾತು ಇದ್ವು ಅವು ಭಯಪಟ್ಟಾಗ್ಬಿಟ್ಟು. ನಾನು 5 ಗಂಟೆಗೆ ಎತ್ತಿನ ಹೊಡ್ಕೊಂಡು ಹೋಗ್ಬಿಟ್ಟೆ ಊರಾಗ, ಹೋಗಿ ಎಲ್ಲರ ಮನೆ ಮುಂದೆ ಹೋಗೋದು ನನಗೆ ಭಯಪಟ್ಟು ಮಾಡಿ ನೆನ್ನೋದು, ಅದೊಂದು ಡೈಲಾಗ್ ಹೇಳೋದು ಮುಂದಕ್ಕೆ ಹೋಗೋದು. ಅಪಮಾನ ಅಪಮಾನ. ಕಲ್ಯಾಣದ ರಾಜ್ಯ ಮಂತ್ರಿ ಆಗಿದ್ದ ನನಗೆ ಒಬ್ಬ ಯಕ್ಕಶ್ಚಿತ ಕಳ್ಳನಿಂದ ಅಪಮಾನ. ಎಲೆಯೇ ಕಳ್ಳ, ನೀನು ಆ ಬಸವನ ಬಲಿಗೆ ಬಿದ್ದೀಯ, ಬಸವಾ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣನಾಗಿರ್ತಕ್ಕಂಥ ನಿನ್ನನ್ನು ಒಂದಿಲ್ಲ ಒಂದು ದಿನ ಕಲ್ಯಾಣದಿಂದ ಓಡಿಸೋದಿದ್ದರೆ ನನ್ನ ಹೆಸರು ಕೊಂಡಿ ಮಂಚಾಣನೇ ಅಲ್ಲ ಅಂತ ಡೈಲಾಗ್ ಅದು. ಎಷ್ಟು ವರ್ಷದಿಂದ ಕಲ್ತಿದ್ದೀವಿ? 77. ಅಬ್ಬಬ್ಬಬ್ಬ, 46 ವರ್ಷದಿಂದ. 46 ವರ್ಷದಿಂದ ಡೈಲಾಗ್ ಇವತ್ತು ನೆನಪೈತೆ. ಹಂಗೆ ಶುರುವಾತು, ಆರಂಭ ಆತು. ಎರಡನೇ ಸಲ ನಾವು ಗೌಡ್ರ ಗದ್ದಲ ಹಚ್ಚಿದ್ವಿ. ಗೌಡ್ರ ಗದ್ದಲ ದೇವೇಗೌಡ ಪಾತ್ರ ಮಾಡಿದೆ. ದೇವೇಗೌಡರ ಪಾತ್ರ ಮುಖ್ಯವಾದ ಪಾತ್ರ, ಅಲ್ಲಿಂದ ಹಂಗೆ ನಡೆಸ್ತಾರೆ. ಮುಂದೆ 3ನೇ ಸಲ ನಾವು ಸಿಂಧೂರ್ ಲಕ್ಷ್ಮಣ್ ಮಾಡಿದ್ವಿ. ಸಿಂಧೂರ್ ಲಕ್ಷ್ಮಣ ಅದನ್ನ ಲಕ್ಷ್ಮಣ ಪಾತ್ರ ಅಂತ, ಅದು ಬಹಳ ಯಶಸ್ವಿ ಆಯ್ತು. ಗೌಡ್ರ ಗದ್ದಲ ಮತ್ತು ಸಿಂಧೂರ್ ಲಕ್ಷ್ಮಣ ಬಹಳ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯ ಪಡೆದ ನಾಟಕಗಳು. ನಮಗೆ ಜನಮನ್ನನೆ ಕೊಟ್ಟಿರ್ತಕ್ಕಂಥ ನಾಟಕಗಳು ಸರ್ ಅವು. ಯಾವು? ಸಿಂಧೂರ್ ಲಕ್ಷ್ಮಣ. ಅವನ್ನ ಸುಮಾರು ಪ್ರಯೋಗ ಮಾಡಿದ್ವಿ ಇಡೀ ಕರ್ನಾಟಕ ತುಂಬ. ಅಲ್ಲಿಂದ ಅದು ಸಿಂಧೂರ್ ಲಕ್ಷ್ಮಣ್ ಬಹಳ ಯಶಸ್ವಿ ಆಗ್ಕೊಳ್ಳಿ ಅಂತ ಎಲ್ಲರೂ ಏನನ್ನ ಕತ್ತಿದ್ರು, ಇಲ್ಲ ಶಿವಣ್ಣ ನಿಮಗೆ ನೀಗ್ತತಿ ರಕ್ತರಾತ್ರಿ ಮಾಡಿ ಅಂತ. ರಕ್ತರಾತ್ರಿ ಅಂತ ರಕ್ತರಾತ್ರಿ ನಾಟಕ, ಇಟ್ ಇಸ್ ದ ಡ್ರಾಮಾ, ಇದು ಕಿಂಗ್ ಆಫ್ ಡ್ರಾಮಾ ಅಂತಾರೆ ಅದಕ್ಕೆ ರಕ್ತರಾತ್ರಿ ನಾಟಕ. ಬಹಳ ಕಠಿಣ ಕಠೋರವಾಗಿರ್ತಕ್ಕಂಥ ಸಾಹಿತ್ಯ ಅದು. ಮತ್ತೆ ಅದು ತಂದ್ವಿ, ನಮ್ಗೇನು ಅರ್ಥ ಆಗ್ಲಿಲ್ಲ ಅದು ಮೊದ್ಲ ಸಾಹಿತ್ಯ. ಸುಮಾರು 2-3 ವರ್ಷ ಕೃಷಿ ಮಾಡಿದ್ವಿ ಅದನ್ನ ಮಾಡಿ. ಅವಾಗ ಸಂಪೂರ್ಣ ಅಭ್ಯಾಸ ಮಾಡಿ ನನ್ನ ನಿರ್ದೇಶನದ ಮೊಟ್ಟ ಮೊದಲ ಪ್ರದರ್ಶನ 88 ಆಗತ್ತ. ನೀವೇ ನಿರ್ದೇಶನ? ನಂದನ್ ನಿರ್ದೇಶನ, ನಂದ ಅಶ್ವತ್ಥಮ್ಮನ ಪಾತ್ರ. ಅದು ಸುಮಾರು 100 ದಿನೂ ಪ್ರಯೋಗ ಆದವು ಈ ಕರ್ನಾಟಕ ತುಂಬ. ಮೈಸೂರು, ಬೆಂಗಳೂರು, ಹಿಂಗ ಬಾಗಲಕೋಟೆ, ಬಿಜಾಪುರ, ಬೆಳಗಾವ್. ಎಷ್ಟು ವಯಸ್ಸು ನಿಮ್ಗೆ ಅವಾಗ? ನನಗೆ 35 ವರ್ಷ ಇದೆ ಅವಾಗ. 35 ವರ್ಷ. ಇನ್ನು ಮದುವೆ ಆಗಿದ್ವಿ? ಆಗಿತ್ತು ಆಗಿತ್ತು. ಅದು 23 ವರ್ಷಕ್ಕೆ ಲಗ್ನ ಮಠ ಮದುವೆ ಆಗಿತ್ತು. ಅಲ್ಲಿಂದ ಒಂದು ಸಂಘಟನೆ ಸಂಘ ಕಟ್ಟಿದ್ವಿ. ಇವರೆಲ್ಲ ಬಿಟ್ಟುಬಿಟ್ರು ನಮ್ಮನ್ನು, ಬಾಳೆಗಟ್ಟು ನೀನು ಕೂಡ ಹೇಳ್ತಿರ್ಬೋದು ಮರೆ ನಮ್ಮೆಲ್ಲ ಕಮ್ತದವ ಅಂತೇಳಿ. ಅವಾಗ ನಾನೇನು ಮಾಡಿದ್ನಿ, ಅವಾಗ ಈ ನಾಟಕ ರಂಗ ಅಂದ್ಕೊಳ್ಳಿ ಅಂದ್ರೆ ಮೂಗು ಮುಚ್ಕೊಂಡು ಅಡ್ಡಾಡ್ತಿದ್ರು, ದುಶ್ಚಟಗಳ ದಾಸ ಅದಾವ, ಬಾಳೆಗಟ್ಟಿಸ್ಕೊಳ್ಳಿ ಮಗ, ನಾಮರ್ದಿದ್ದಂತ ಹೋಗಿ ಕಂಪ್ನಿ ಸೇರ್ತಾನೆ ಅಂತಿದ್ರು ಅವಾಗ. ಅದಕ್ಕೆ ನಾನೇನು ಮಾಡಿದ್ನಿ, ಎಲ್ಲ ಸುಶಿಕ್ಷಿತರನ್ನ, ಎಲ್ಲ ಗ್ರ್ಯಾಜುಯೇಷನ್ ಆದಂಥವ್ರನ್ನ, ಆಮೇಲೆ ಸುಸಂಸ್ಕೃತರನ್ನ, ಸಂಗೀತ ಸಾಹಿತ್ಯ ಅಭಿನಯದ ಬಗ್ಗೆ ಆಸಕ್ತಪೂರ್ಣ ಕಲಾವಿದರನ್ನ ಗುಂಪು ಕಟ್ಟಿದ್ದೆನ. ಅವರೆಲ್ಲ ಎಂಪ್ಲಾಯ್ಡ್ ಇದ್ದವ್ರು ಅವರು. ಒಬ್ಬರು ಬಿ ಯು ಆಫೀಸರ್ ಸಿಕ್ಕರು, ಒಂದಿಬ್ಬರು ಬ್ಯಾಂಕ್ ಮ್ಯಾನೇಜರ್ ಸಿಕ್ಕರು, ಒಂದು 3-4 ಮಂದಿ ಹೈಸ್ಕೂಲ್ ಮಾಸ್ಟರ್ಗಳು ಸಿಕ್ಕರು, ಒಬ್ರು ಕಾಲೇಜ್ ಲೆಕ್ಚರ್ಸ್ ಹಿಂಗೆ. ಅವ್ರನ್ನ ಹೆಚ್ಚು ಹಾಕಿ ತೆಗೆದು ಸಂಘ ಮಾಡಿ ಸುಮಾರು 1-20 ವರ್ಷ ಇಡೀ ಕರ್ನಾಟಕ ತುಂಬ ಅಡ್ಡಾಡಿದ್ರು. ನಾವು ಒಳ್ಳೆ ಒಳ್ಳೆ ರಿಸಲ್ಟ್ ಕೊಟ್ಟು ನಮ್ಗೆ ನಾಟಕ, ಭಾಳಷ್ಟು ಜನಪ್ರಿಯ ಅಂತ ಮಾಡ್ಕೊತ ಮಾಡ್ಕೊಂತ ಬಂದ್ವಿ. ಕಡೆಕ ಅನೇಕ ಸಂಘ ಸಂಸ್ಥೆಗಳು ನಮ್ಮನ್ನು ಕರೆಸಿ ಗೌರವಿಸಿದ್ರು ರಾಜ್ಯಾದ್ಯಂತ ಪ್ರತಿಷ್ಠಿತ ಸಂಘ ಸಂಸ್ಥೆಗಳು. ಕರ್ನಾಟಕ ನಾಟಕ ಅಕಾಡೆಮಿ 2013 ನನಗೆ ಅಕಾಡೆಮಿ ಅವಾರ್ಡ್ ಕೊಡ್ತೀವಿ. ಕರ್ನಾಟಕ ನಾಟಕ ಅಕಾಡೆಮಿ ಅಕಾಡೆಮಿ ಅವಾರ್ಡ್ ಯಾವ ಇಸ್ವಿಯಲ್ಲಿ? 2013 ಸರ. ಅಬ್ಬಬ್ಬಬ್ಬ. ಆಮೇಲಿಂದ ಮುಂದೆ 2017 ರಾಜ್ಯದ ಪ್ರತಿಷ್ಠಿತ ಒಂದು ಗೌರವ ಅದ. ಯಾವುದು? ಕರ್ನಾಟಕ ರಾಜ್ಯೋತ್ಸವ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 2017 ಕೊಟ್ಟರು ಸಿದ್ದರಾಮಯ್ಯ ಮುಖ್ಯಮಂತ್ರಿ.
ಅದಾಯ್ತು. 2019 ಭಾರತೀಯ ಜನತಾ ಪಕ್ಷ ಸರ್ಕಾರ ಬಂತಲ್ಲ, ನಮ್ಮ ಕ್ಷೇತ್ರದ ಶಾಸಕರು ಇದ್ದಾರೆ ನಿಮ್ಮಣ್ಣವ್ರು ಅಂತ ಹೇಳಿ ಸೇರ್ಕೊಂಡ್ರವ್ರು, ನೀವು ಅವ್ರು ನಮ್ಮ ಜೊತೆ ನಮ್ಮ ಕೋ ಆರ್ಟಿಸ್ಟ್ ಅವ್ರು ನನ್ನ ಕೂಡ ಪಾತ್ರ ಮಾಡ್ತಿದ್ರು ಅವ್ರು ಮಾರ್ಷಿಷನ್ ಅವ್ರಗಳಿಂದ. ಅವ್ರು ಅರ್ಜುನ್ ಪಾತ್ರ ಮಾಡಿದ್ರು, ನಾ ಭೀಮನ್ ಮಾಡಿದ್ದೆ. ಅವರೇ ಇಲ್ಲ ಇಷ್ಟೆಲ್ಲ ಇದಾಗೈತಿ, ನೀನು ಅಕಾಡೆಮಿಗೆ ಡೈರೆಕ್ಟರ್ ಆಗಂತೆ ಅವರು ಅಕಾಡೆಮಿ ಮೆಂಬರ್ ಮಾಡಿದ್ರು. ಅಕಾಡೆಮಿ ಮೆಂಬರ್ ಮಾಡಿದ್ರು ಯಾರ ಅಧ್ಯಕ್ಷತೆ ಒಳಗೆ? ಪ್ರೊಫೆಸರ್ ಭೀಮಸೇನ್ ಅಂತೇಳಿ. ಯಾವ ಇಸ್ವಿಯಲ್ಲಿ ಇದು? 2019 ಒಳ್ಳೆ ಒಳ್ಳೆ ಅಧ್ಯಕ್ಷರು ಸಿಕ್ಕರು ನಮ್ಗೆ, ಭಾಳ ಭಾಳ ಒಳ್ಳೆ ಅಧ್ಯಕ್ಷ ಅನುಭವಿಗಳು. ಅವ್ರಿಗೆಲ್ಲ ಕೂಡ ಜೊತೆಗೆ ಅಲ್ಲೆಲ್ಲ ಏನಾಗ್ಬಿಡ್ತೀರಿ, ಭಾಳಷ್ಟು ಕಲ್ತವ್ರು ಇದ್ದಾರೆ, ನಾವು ಬರೀ SLC ಅಮ್ಮ, ಅವರೆಲ್ಲ MA MBA ಹಿಂಗೆಲ್ಲ ಡಿಗ್ರಿ ಇದ್ದವ್ರು ಇದ್ರೆ, ಆದ್ರೆ ನಮ್ಮದು ಎಕ್ಸ್ಪೀರಿಯನ್ಸ್ ಇತ್ತಲ್ಲ. ನಾನು ಅಭೂತಪೂರ್ವವಾಗಿರ್ತಕ್ಕಂಥ ಶಿವಮಾಡಿದ್ದೆ ನನಗೆ ಅಕಾಡೆಮಿ ಒಬ್ಬ ಸದಸ್ಯನಾಗಿ. ಅದ್ಭುತ. ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪ್ರದಾನ ಸಮಾರಂಭ ಅಂದ್ರೆ ಭಾಳ ದೊಡ್ಡ ಪ್ರಮಾಣದ ಸಮಾರಂಭ, 25 ಲಕ್ಷ ರೂಪಾಯಿ ಕೊಡ್ತಾರೆ ಒಂದ್ ದಿವಸ ಕಾರ್ಯಕ್ರಮಕ್ಕೆ ಸರ್ಕಾರದ. ಅದನ್ನ ಕಲಘಟಗಿ ಮಾಡಿದ್ದೆ, ಕಲಘಟಗಿ ಮಾಡಿದ್ದೆ, ಕಲಘಟಗಿ ಮಾಡಿದ್ದೆ, ತೊಗೊಂಬಂದ್ ಮಾಡಿದ್ದೆ 2021 ಏನ್ರಿ. ಆಮಿಂದ ಪೌರಾಣಿಕ ನಾಟಕೋತ್ಸವ ಅಂತ ಹೇಳಿ ಒಂದ್ ದೊಡ್ಡ ಕಾರ್ಯಕ್ರಮ, 3 ದಿವಸ ಪೌರಾಣಿಕ ನಾಟಕೋತ್ಸವ. ಅವನ್ನ ಇಲ್ಲೇ ಹಾವೇರಿ ಮತ್ತು ಧಾರವಾಡ ಜಿಲ್ಲೆ 2 ಜಿಲ್ಲಾ ಕೊಟ್ಟಿದ್ದಾರೆ ನನಗೆ ಉಸ್ತುವಾರಿ. ಹಾವೇರಿ ಜಿಲ್ಲಾ ಶಿಗ್ಗಾಂವ ತಾಲೂಕು ದುಣಸಿ ಹೋಗಿ ಮಾಡಿದ್ದಾರೆ. ಭಾಳ ಅಭೂತಪೂರ್ವ ಕಾರ್ಯಕ್ರಮ. ನಮ್ಮ ಅಕಾಡೆಮಿ ಡೈರೆಕ್ಟರ್ ಇದು ರಿಜಿಸ್ಟ್ರ್ ಅಕಾಡೆಮಿ ಅಧ್ಯಕ್ಷ, ಇದು ಅಕಾಡೆಮಿ ಇತಿಹಾಸಕ್ಕೆ ಸುವರ್ಣಾಕ್ಷರಗಳಿಂದ ಬರೆದಿರ್ತಕ್ಕಂಥ ಕಾರ್ಯಕ್ರಮ ಇದಂತ ನಮ್ಗೆ ತಿನ್ನೋದೇ ಗೊತ್ತಿಲ್ಲಲ್ಲ. ಇಲ್ಲಿ ಹೊಲನ ಕಾಳು ಸುಗ್ಗಿಯಾಗಿ ಬಂದ ಕೂಡಲೇ ಮಾರಿ ಹೋಗಿ ಬಣ್ಣ ಹಚ್ಕೊಂಡವ್ರು ನಾವು. ಏನ್ರಿ ಮನ್ಯಾನ ಕಾಳು ಅಷ್ಟು ಮಾರಿ ಮನ್ಯಾಗ ಬೇಯಿಸ್ಕೊಂಡು ಹೊಡೆಸ್ಕೊಂಡು ಅನಿಸ್ಕೊಂಡು ಬಣ್ಣ ಹಚ್ಚಿ ಕ್ಯಾಕಿ ಹೊಡೆದವ್ರು ನಾವು. ಸರ್ಕಾರದಿಂದ ಬಂದಂತ ಅನುದಾನ ಸದ್ವಿನಿಯೋಗ ಮಾಡಕ್ ನಮಗೇನ್ ಬ್ಯಾನ್ ಏನೈತಿ? ನಾವು ತಿನ್ನಾಕ ಹುಟ್ಟಿದಾರಲ್ಲ, ಅದನ್ನೇನು ನಾವು ದುಡಿಬೇಕು, ದೇವ್ರು ಕೊಡೋಪ್ಪ ನಮ್ಮ ಬದುಕುಂತ ಬಂದ್ವಿ ನಾವು. ಕೊಟ್ಟಾರು ಮತ್ತೆ ಅದ್ರ ಜೊತೆಗೆ ನಮ್ಮ ತಾಯಿ ತಂದೆ ಒಳ್ಳೆ ಸಂಸ್ಕಾರಯುತವಾಗಿದ್ದಂಥವ್ರು, ಒಳ್ಳೆ ಒಂದು ನಮಗೆ ಬದುಕಿನ ದಾರಿ ತೋರಿಸಿದ್ರು. ಬದುಕಿನ ಬುದ್ಧಿ ಹೆಂಗಿರ್ಬೇಕು, ಬದುಕಿನ ಬುದ್ಧಿ ಅದು ಹಳಸ್ಬಾರ್ದು, ಒಗತಿಯಾಗಿರ್ಬೇಕು, ಸುವಾಸನೆ ಯುಕ್ತವಾಗಿರ್ಬೇಕು, ಸಂದರ್ಭಾನುಸಾರ ಎಲ್ಲರಿಗೂ ಹಂಚಿ ತಿನ್ನತಕ್ಕಂಥ ಬುದ್ಧಿ ಆಗ್ಬೇಕಂತಕ್ಕಂಥ ಪಾಠನ ನನ್ನ ತಂದೆ ತಾಯಿ ಕಲಿಸಿರ್ತಕ್ಕಂಥ ವಿಶೇಷವಾಗಿ ನನ್ನ ತಾಯಿ. ನಮ್ಮವ್ವ ಏನ್ ಹೆಸರು? ಲಕ್ಷ್ಮಣ. ತಾನು ಸಿಂಧೂರ್ ಲಕ್ಷ್ಮಣದಾಗ ಪಾತ್ರ ಮಾಡಿದ್ರೆ ನಮ್ಮ ತಾಯಿ ದಿನ ಬಾಳೆಹಣ್ಣು ತಗೊಂಡ್ಬಂದೆ, ನಾನು ಊಟ ಮಾಡ್ತಿದ್ವಿ. ಆಮೇಲೆ ಈ ಊಟ ಮಾಡ್ತಿದ್ದಿಲ್ಲ, ನಾನು ಸುಮಾರು ದಿನ 8 ಕಿಲೋಮೀಟರ್ ಜಾಗಿಂಗ್ ಮಾಡ್ತಿದ್ದೆ, ಓಡ್ತಿದ್ದೆ, 1 ತಾಸು ಎಕ್ಸಸೈಸ್ ಮಾಡ್ತಿದ್ದೆ. ನಮ್ಮೆಲ್ಲ ರಟ್ಟಿ ಪಟ್ಟಿ ಅವನವನ ತೊಡಿ ಪಡಿ ಎದಿಗಿದಿ ಫಿಸಿಕಲಿ ಅಷ್ಟು ಫಿಟ್ನೆಸ್ ಇರ್ಬೇಕು ನಮ್ಮ ಪಾತ್ರ ಮಾಡೋ ಮುಂದೆ. ಹಂಗಿದ್ರನ್ನ ಪಾತ್ರ ಮಾಡ್ತಿದ್ದೆ ನಾನು. ನಮ್ಗೆ ಯಾವ ದುರಭ್ಯಾಸಗಳಿಲ್ಲ, ಊಟ ಮಾಡೋದು ತಾಲಿ ಮಾಡೋದು ಬಿಟ್ರೆ ಗುಂಗ ಇಲ್ಲ ನಮ್ಗೆ, ಎದುರದ್ರು ನಾದಿಲ್ಲ. ಚುಟ್ಟ ಸಿಗರೆಟು ಶರಿ ಸಿಂಡಿ ಬೀರು ಕುಡಿಯೋದು ತೂಟ ತತ್ತಿ ಕೋರಿ ಕೋಳಿ ಏನಿಲ್ಲ, ಶುದ್ಧ ಶಾಖಾರಿನ ಬ್ರಾಹ್ಮರ್ ತಿಳಿವರೆಗಿನ ಹಾಲು ಬೆಣ್ಣೆ ತುಪ್ಪ ನಮ್ಮ ಮನ್ಯಾಗ ಸಂಪಾದನೆ ಯಾವಾಗಿದ್ರು ಮುಕ್ಕಂತ ಬಂದ್ವಿ. ಆಕಿ ನಾವು ಸಂಜೆನಾಗ ಶಿಸ್ತು ಗಂಗಾ ತುಂಬ ಶಾವಂತಿ ಬೀಜ ಹುಗ್ಗ್ಯಾರಾಗಲಿ ಗುಳಿಗೆ ಹುಗ್ಗ್ಯಾರಾಗಲಿ ಮಾಡ್ತಿದ್ರು, ಅದ್ರ ಅರ್ಧ ತುಪ್ಪ ಹಾಕ್ತಿದ್ರು ಒಂದು ಪಕ್ಕದಷ್ಟು, ಅದನ್ನ ಹೊರ ತಾಲೀಮ್ ಕೊಟ್ಟಿದ್ವಿ. ಮಧ್ಯಾಹ್ನ ನೋಡಿ ತಾಲೀಮ್ ನೋಡಕ್ಕ ಅವಾಗ ಗ್ರಾಮೀಣ ಭಾಗದಾಗ ಆ ಬೇರೆ ಏನು ಇದ್ದಿದ್ದಿಲ್ಲರಿ ಮನೋರಂಜನೆ. ತಾಲೀಮ್ ನೋಡಕ್ಕೂ ಹೆಣ್ಮಕ್ಳು ಬರ್ತಿದ್ರು ನಾಟಕ ನೋಡಕ್ ಅಷ್ಟೇ ಅಲ್ಲ, ತಾಲೀಮ್ ತಾಲೀಮ್ ನೋಡಕ್ಕೆ ಬರ್ತಿದ್ರು ನಾಟಕ. ಬಂದಾಗ ನಮ್ಮವ್ವ ಬಾಳೆಹಣ್ಣು ತೊಗೊಂಡ್ಬರ್ತಿದ್ಲು, ಬಾಲ್ಯ ಒಳಗೆ ಕರೆದು ಬಾಳೆಹಣ್ಣು ಸುಲ್ ಸುಲ್ ಕೊಡ್ತಿದ್ಲು ನಮ್ಗೆ ಪ್ರಾಕ್ಟೀಸ್ ಕೊಡ್ತಿದ್ಲು. ಅಷ್ಟು ಮಾಡಿ ಒಂಚೇರಿ ತುಂಬ ಹಾಲು ತೊಗೊಂಬಂದ ಸೆರಗ್ ಮರಿ ಮಾಡಿ ನನಗೆ ಹಂಗೆ ಕೊಡ್ತಿದ್ಲು ನಮ್ಮವ್ವ ದಿನ. ಅಂತ ತಾಯಿ ರೀ ಅದು, ಅಂತ ತಂದೆ ತಾಯಿ ಕಂಡಿದ್ದೇ ನಾವೊಂದು ಎಷ್ಟೋ ಜನ್ಮದ ಪುಣ್ಯ. ಅವರು ಬದುಕಿನ ದಾರಿ ತೋರಿಸ್ಕೊಟ್ರು, ಅಚ್ಚುಕಟ್ಟಾಗಿ ಬದುಕಿನ ಬುತ್ತಿ ಕಟ್ಟಿಟ್ಟು ಹೋದ್ರೆ ಹಳಸ್ತಂಥದ್ದು ಮಾಸ್ತಂಥದ್ದು ಏನು ಇನ್ನೊಬ್ರಿಗೆ ತೊಂದರೆ ಕೊಡದಂಥದ್ದು ಅದರಿಂದ ಯಾವುದು ಏನು ರೋಗ ರುಜಿನ ಬರೆದಂತ ಬರದಂಥದ್ದ ಬದುಕಿನ ಬುತ್ತಿನ ಹಿಂದೆ ಊಟ ಮಾಡಬೇಕು ಇದೇ ಬುತ್ತಿ ಉಣ್ಬೇಕಂತ ತೋರಿಸ್ಕೊಟ್ರು. ಅದಕ್ಕೆ ಅಂಥ ಬದುಕಿನ ಬುತ್ತಿ ಅಂತ ಒಂದು ಟೈಟಲ್ ಇಟ್ಕೊಂಡ್ರು, ತಲೆ ಬರಹ ಇಟ್ಕೊಂಡ್ರು, ನಾಡಿನಾದ್ಯಂತ ನೀವೆಲ್ಲ ಅಡ್ಡಾಡಿ ಜನಮಾನಸಕ್ಕೆ ಇವತ್ತಿನ ದಿವಸ ಅವಶ್ಯಕತೆ ಏನೈತಿ, ಸಾಮಾಜಿಕವಾಗಿ ನ್ಯೂನತೆಗಳೇನದಾವ ಅನ್ನೋದನ್ನ ತಿದ್ದುಬೋದ್ರ ಜೊತೆಗೆ
ಬದುಕಿಗೆ ಯುವಕ ಯುವತಿಯರಿಗೆ ನೀವೇನು ಮಾರ್ಗದರ್ಶಕರಾಗಿ ಕೆಲಸ ಮಾಡಕತ್ತಿರಲ್ಲ. ನಿಮ್ಮ ಬಂಡಿಗೆ ನಾವು ಕೋಟಿ ಕೋಟಿ ಅಭಿನಂದನೆಗಳು. ನಿಮ್ಮಂತರ ಇರಬೇಕು, ಇದು ಬರೀ ನಿನ್ನ ಬದುಕುದಕ್ಕಲ್ಲ, ಬದುಕುದ್ರ ಜೊತೆಗೆ ಬದುಕಿನ ಬಗ್ಗೆ ಹೆಂಗೆ ಅಂತ ತೋರಿಸ್ಕೊಡ್ತಕ್ಕಂಥ ತಾಕತ್ ನಿಮ್ಮಂತರಿಗೆ ಐತಿ. ಅದಕ್ಕೆ ನೀವು ಇದೇನು ಸಣ್ಣ ಕೆಲಸ ಅಲ್ಲಿ ನಿಮ್ದು, ಯಾರೂ ಮಾಡಿದಂಥ ಕೆಲಸ ಅದು. ಬದುಕಾಕ ತಿನ್ನಕ್ಕೆ ಏನು ಬಿಡ್ರಿ, ಎರಡು ರಾಟಿ ಗಟ್ಟದ ನಿಮಗೆ, ಎಲ್ಲರೂ ತಿಂತೀರಿ ನೀವು, ಇಷ್ಟು ಅಡ್ಡವ್ದು ಹೊರಕತ್ತಿತ್ತು. ಇದು ಉದ್ದೇಶ ಏನಂದ್ರೆ, ಇದು ನಿಮ್ಮಲ್ಲಿರ್ತಕ್ಕಂಥ ಸಾಮಾಜಿಕ ಕಳಕಳಿ, ಜನರಿಗೆ ಯಾವ ರೀತಿ ನಾವು ಒಳ್ಳೆಯದನ್ನು ತೋರಿಸ್ಬೇಕು ಅಂತಕ್ಕಂಥದ್ದೇನು ಇಟ್ಕೊಂತೀರಿ. ಒಂದೇ ಅಲ್ಲರಿ, ಬರೀ ಕರಾವಳಿದೊಂದು ಅಲ್ಲ, ಕಲಾವಿದ್ರದೊಂದು ಅಲ್ಲ, ದನ ಮಾರು ಪೇಟೆಗೆ ಯಾರನ್ನ ಕಟ್ಟಿ ದಂಧೆ ಗೊತ್ತಿಲ್ಲ ಎಷ್ಟೋ ಮಂದಿಗೆ. ಅಲ್ಲಿ ಹೋಗಿ ಅವ್ರ ರೇಟ್ ಕೇಳಿ, ಅವ್ರ ದರ ಕೇಳಿ, ಇದು ಎಷ್ಟೆಲ್ಲ ಐತಿ ಇದನ್ನು ಕೇಳೋರು ಯಾರು ಬದುಕ್ಬಿಟ್ಟು. ನೀವು ದುಡ್ಕೊಂತಿರ್ಬೇಕಾದ್ರೆ ಸಾಕಷ್ಟು ಆದಿದ್ದು ನಿಮ್ಗೆ. ಅದಕ್ಕೆ ನಿಮ್ಮಂಥವ್ರು ಸಿಕ್ಕಿದ್ದೇ ಒಂದು ನನಗೆ ನನಗೇನು ಖುಷಿ ಅಂದರೆ, ದೇವ್ರು ನಿಮ್ಗಿನ್ನೂ ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯಗಳನ್ನೆಲ್ಲ ಕಲ್ಪಿಸ್ರಿ. ಇದು ಏನಾಗಿದೆ ಬದುಕಿನ ಬುತ್ತಿ ಅಂತಂದ್ರೆ, ನಿಮ್ಮಂಥವ್ರದ್ದೆಲ್ಲ ನಮ್ಗೆ ಯಾರು ಹೇಳೋರಿದ್ದಾರೆ, ಮುಂದಕ್ಕೆ ದಾಟ್ಸೋರು ಯಾರು? ನೀವು ಕಟ್ಟಿರ್ತಕ್ಕಂಥ ಬದುಕಿನ ಬುತ್ತಿ ಅದು ನಂದಲ್ಲ, ನಾನು ಹೆಸರಿಟ್ಟೆ ನಿಜ. ನಿಮ್ಮಂಥವ್ರು ಸಿಗದೆ ಹೋಗಿದ್ರೆ, ನಿಮ್ಮಂಥವ್ರು ಅನುಭವ ಹಂಚಿಕೊಳ್ಳದೆ ಹೋಗಿದ್ರೆ ಬದುಕಿನ ಬುತ್ತಿ ಕಟ್ಟಕ್ಕಾಗೋದಿಲ್ಲ. ಅಮ್ಮನ್ ನೆನೆಸ್ಕೊಂಡ್ರಿ ನೀವು, ಲಕ್ಷ್ಮಮ್ಮನ್ನ ಬಾಳೆಹಣ್ಣ ತಿಂದು ಒಂದು ಚರಿಗೆ ಹಾಲು ಕುಡಿಸಿ ನನ್ನನ್ನ ತಾಲೀಮಿಗೆ ಬಿಡ್ತೀನಿ ಅಂತಿದ್ರಲ್ಲ, ಆ ಅಮ್ಮನಿಗೆ ಅರ್ಪಣೆ ಇದೆಯಲ್ಲ. ಹಂಗೆ ಯಾರ್ಯಾರೋ ಏನೇನೋ ಮಾಡಿ ಹೋಗಿದಾರ್ರಿ, ನಮ್ಮವ್ ನನಗೆ ಮಾಡ್ಯಾಳ, ನಿಮ್ಮವ್ ನಿಮಗೆ ಮಾಡಿದ್ದಾರೆ, ಅವ್ರನ್ನೆಲ್ಲ ನೆನೆಸ್ಕೊಳ್ಳೋದು ಯಾವಾಗ ಇಂಥ ಸಮಯ ಸಂದರ್ಭ ಬಂದಾಗ.